ಎಲ್ಲರಿಗೂ ಉಂಟು ಬ್ರಹ್ಮ ಗಂಟು ಏನು ಚಂದದ ನಂಟು ಬ್ರಹ್ಮ ಗಂಟು ಇದಾನಲ್ಲ ನಿಮ್ ತಮ್ಮ ಅಂತ ಅನ್ಸ್ಕೊಂಡು ಅವನೇನೆ ಮಾಡ್ದ ಮಾಡಿ ಸಾಲ್ದ ಆ ಪುರಿ ಮೂಟೆ ಮದುವೆ ಮಾಡ್ತೀನಿ ಅಂತ ಹೇಳಿದ್ದಲ್ದೆ ಹತ್ತೇಕರ್ ಜಮೀನ್ ಬರ್ಕೊಡ್ತೀನಿ ಅಂತ ಹೇಳಿದಾನಂತೆ. ಏ ಗೀತಾ, ಯಾಕೆ ಕಣ್ ತುಂಬಿಕೊಂಡಿದ್ಯಾ? ನೀನ್ ಹುಟ್ಟು ಬೆಳೆದಿದ್ ಮನೆ ಇದು, ನೀನ್ ಹತ್ರೆ ನಮ್ಗೆ ಯಾರಿಗೂ ಶ್ರೇಯಸ್ಸಲ್ಲ. ನೀನ್ ಹುಟ್ಟು ಬೆಳೆದಿದ್ ಮನೆಯಲ್ಲಿ ಮಲ್ಲಿಗೆ ಅರಳಿ ಅಂತ ನೀನ್ ಹಾರೈಸ್ಬೇಕು, ಗೊತ್ತಾಯ್ತಾ? I love these pictures. They're so great. Oh, and look at you. You're so pretty. Chana kans didiya. Navella drushti potte dang ni munde. Neev nodi es chana kanastira are neeve photo tegidirodrinda one photo nallo neev kanastila. What? You're not there in a single picture. Yeah. That's because I don't really like to see my face. Uravrella nimmu hogalid mele one photo itkonde en martira heli. Hey, look at this one. Geeta, she's so beautiful. She looks even more better if she reduces her weight. What does that have to do with anything? I mean, she's got a wonderful heart. That's what's important, right? Chanagi heltira, ella iravaru hinge helodu, otte tumdavaru heltaralla hange. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್. ಈ ಚೈನ್ ಗಿಂತ ಈ ಜೀಸಸ್ ಇದೆಯಲ್ಲ ಅದು ಇನ್ನ ಚೆನ್ನಾಗಿದೆ. ಯಾ, ಆಕ್ಚುಲಿ ಇಟ್ಸ್ ಅ ಹೋಲಿ ಕ್ರಾಸ್. ನನಗೆ ಲೈಫ್ ಟೈಮ್ ಗಿಫ್ಟ್. ಗಿಫ್ಟ್ ಇದ? ಯಾ, ಆಕ್ಚುಲಿ ಮೈ ಫಾದರ್ ಗೇವ್ ಇಟ್ ಟು ಮೀ. ಓ, ವಂಶ ಪರಂಪರೆಯಿಂದ ಬಂದಿರೋದು. ಸಮಥಿಂಗ್ ಲೈಕ್ ದಟ್. You know, it's actually not even platinum gold, it's silver. But it's really precious to me. Yeah, I can understand. ಇವಾಗಿನ ಐಡಿಯಾ ಹೊಳಿತಪ್ಪ. ಐಡಿಯಾ ಹೊಳಿಯೋದಲ್ಲ, ಅವಳೇ ನನಗೊಂದು ಐಡಿಯಾ ಕೊಟ್ಟು. ಹಾಗಿದ್ರೆ ಈಗೇನು ಆಟ ಶುರು ಮಾಡ್ತೀಯಾ? ಆಟ ಅಲ್ಲ, ಬೊಂಬಾಟ ನೋಡ್ತಾ ಇರು. ಅಪ್ಪ, ನಂಗೆ ಯಾವ ಥರ ಹುಡುಗ ಸಿಗ್ತಾನೆ? ತಪ್ಪಗಿರ್ತಾನ, ಜೋರಾಗಿ ಮಾತಾಡ್ತಾನ? ನಿಂಗೆ ರಾಜ್ಕುಮಾರ್ ಅಂತ ಗಂಡ ಸಿಗ್ತಾನೆ. ನೋಡ್ತಾ ಇರು, ಖಂಡಿತವಾಗ್ಲೂ ಬರ್ತಾನೆ, ಸೂರ್ಯನಂಥವನೇ ಬರ್ತಾನೆ. ನಾನು ನೋಡ್ತೀನಿ ಅದ್ಯಾವ್ರ ಮಂದಿನ ಕಟ್ಕೋತಾನೆ ಅಂತ. ಶಾಸ್ತ್ರಿಗಳೇ, ನಿನ್ನನ್ನು ಯಾರು ಮದ್ವೆ ಆಗ್ತಾನೆ ಅಂತ ಕೇಳಿದ್ರಲ್ವಾ, ನೋಡಿ ಇವಾಗ ನನಗೂ ಮದ್ವೆ ಆಗ್ತಾ ಇದೆ.
ಏನಿದೆ ತಗದ್ ನೋಡಿ. Okay, friends, I'll accept it. ಚೇರ್ಮನ್ ರೇ ನಮಸ್ತೆ ನರಸಿಂಹ. ನಮಸ್ತೆ ಚೇರ್ಮನ್ ರೇ. ಬಾ ಶಂಕರ್ ಕೂತ್ಕೋ. ಸರಿ ಮಾವ ಬರ. ಮಾವ ಇವನು ನಾಗತ್ತೆ ಮಗ ವಿಕ್ರಮ್ ಅಂತ. ಓ ಅದೇ ನಾಗತ್ತೆ ಫಾರಿನ್ ಅಲ್ಲಿದ್ದಾನೆ ಅಂತ ಹೇಳ್ತಾರಲ್ಲ ಇವನೇನ? ಐ ಆಮ್ ಫೈನ್ ಅಂಕಲ್. ನೋಡಯ್ಯ ಈ ಅಂಕಲ್ಲು ಇಂಕಲ್ ಯಾವುದೂ ಬೇಡ. ನಾವು ಅಣ್ಣ ಅಪ್ಪ ಅನ್ಕೊಂಡು ಆರಾಮಾಗಿದ್ದೀವಿ. ಮಾವ ಏನು ಬರೋಕೆ ಹೇಳಿದ್ದು? ಶಂಕರ ನಾವು ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ, ಅದನ್ನು ನಿನಗೆ ತಿಳಿಸೋಣ ಅಂತ ಕರೆಸಿದ್ದು. ಹೇಳಿ. ಈಗ ಪಂಚಾಯತಿ ಎಲೆಕ್ಷನ್ ಹತ್ತಿರಕ್ಕೆ ಬಂದಿದೆ, ಅದಕ್ಕೆ ಚೇರ್ಮನ್ರ ಸ್ಥಾನಕ್ಕೆ ನಿನ್ನ ನಿಲ್ಲಿಸೋಣ ಅಂತ. ಇದೇನು ಮಾವ ಹೀಗೆ ಹೇಳ್ತಿದ್ದೀರಾ? ನಾನು ಚೇರ್ಮನ್ರ ಸ್ಥಾನಕ್ಕೆ ನಿಲ್ಲದ? ಇದೇನು ಹೊಸ್ತು? ಅದನ್ನು ನೋಡ್ಕೊಳಕ್ಕೆ ಚೇರ್ಮನ್ರು ಇದ್ದಾರಲ್ಲ. ಅಲ್ಲಪ್ಪ, ನಾವು ಎಷ್ಟು ವರ್ಷ ಅಂತ ಅಧಿಕಾರ ನಡೆಸೋಕ್ಕಾಗತ್ತೆ? ನಮಗೂ ವಯಸ್ಸಾಯ್ತಲ್ವಾ, ನಿಮ್ಮಂಥ ಯುವಕರು ಅಧಿಕಾರಕ್ಕೆ ಬರಬೇಕು. ಆದರೂ ದೊಡ್ಡ ಜವಾಬ್ದಾರಿ, ನಿಭಾಯಿಸ್ತೀನಿ ಅನ್ನೋ ಧೈರ್ಯ ನನಗಿಲ್ಲ. ಏ ಶಂಕರ, ನಿನ್ನ ಕೈನಲ್ಲಿ ನಿಭಾಯಿಸೋಕ್ಕಾಗದೇ ಇರುವಂಥ ಜವಾಬ್ದಾರಿ ಏನಾಯಿತು? ನಮ್ಮೂರ ಸರ್ಕಾರಿ ಶಾಲೆ ಜಾಗನ ಹೊಡ್ಕೋಬೇಕು ಅಂತ ಆ ಲಿಕ್ಕರ್ ಕಾಂಟ್ರಾಕ್ಟ್ರಿಗಳು ಏನೆಲ್ಲ ಪ್ರಯತ್ನ ಪಟ್ರು. ಒಂದ ಎರಡ ಅವ್ರು ಕೊಟ್ಟ ತಾಪತ್ರಯ, ಶಾಲೆಗೆ ಬೀಗ ಹಾಕಿಸಿದ್ರು, ಮುಂದೆ ಗುಂಡಿ ತೋರಿಸಿದ್ರು, ಕರೆಂಟ್ ತೆಗೆದ್ರು, ಅವನ್ನೆಲ್ಲ ನಿಭಾಯಿಸಿದ್ದು ಯಾರಪ್ಪ? ನೀನೇ ತಾನೇ ಡಿ ಸಿ ಹತ್ರ ಮಾತಾಡಿ ಅದನ್ನೆಲ್ಲ ಒಂದು ಹದಕ್ಕೆ ತಂದಿದ್ದು ಇನ್ಯಾರು? ನಿನಗೆ ಶಕ್ತಿ ಇದೆ. ಹೌದಪ್ಪ, ಏನೋ ಒಂದು ಚಿಕ್ಕ ಪುಟ್ಟ ಕೆಲಸ ಮಾಡಿದ್ದೀನಿ ಅಂತ ಚೇರ್ಮನ್ರ ಪಟ್ಟನೇ ನನಗೆ ಕಟ್ಟದ. ನಿನಗೆ ಹೆಗಲು ಕೊಡೋಕೆ ನಾವಿರ್ತೀವಯ್ಯ, ನೀನು ಮುಂದಾಳತ್ವ ವಹಿಸು, ನಾನು ನಿನ್ನ ಜೊತೇಲಿ ಇರ್ತೀವಿ. ಸರಿ, ನೀವೆಷ್ಟು ಧೈರ್ಯ ತುಂಬಿದ ಮೇಲೆ ಬೇಡ ಅನ್ನಕ್ಕಾಗತ್ತ? ನೀವು ತೋರಿಸಿದ್ದಾರಿಲ್ಲ ನಡೀತೀನಿ ಅಂತೂ ನಮ್ಮ ಶಂಕರ ಒಪ್ಕೊಂಡ. ನರಸಿಂಹ, ನಿಮಗೆ ಇನ್ನೊಂದು ಜವಾಬ್ದಾರಿ ನಾನು ವಹಿಸ್ಬೇಕು. ಏನು ಚೆನ್ನ ಬಂದ್ರೆ? ಈ ಲಿಕ್ಕರ್ ಕಾಂಟ್ರಾಕ್ಟರ್ಗಳು ನಮ್ಮ ಮೇಲೆ ಇಷ್ಟೊಂದು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದರೆ ನಮ್ಮ ಹಳ್ಳಿಲಿ ಯಾರೋ ಅವ್ರಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅವ್ರು ಯಾರು ಅಂತ ನಮಗಿನ್ನೂ ಗೊತ್ತಾಗಿಲ್ಲ, ಆದರೆ ಅವ್ರ ಬಗ್ಗೆ ಹಾಗೂ ನಮ್ಮ ಸರ್ಕಾರಿ ಶಾಲೆನ ಉಳಿಸ್ಕೊಳಕ್ ಬೇಕಾದ ಎಲ್ಲ ದಾಖಲೆಗಳು ಈ ಫೈಲ್ನಲ್ಲಿದೆ. ಈ ಫೈಲ್ ಏನಾದರೂ ಲಿಕ್ಕರ್ ಕಾಂಟ್ರಾಕ್ಟರ್ ಕೈ ಸಿಕ್ಕಿದ್ರೆ ನಮ್ಮ ಸರ್ಕಾರಿ ಶಾಲೆ ಕೈ ಬಿಟ್ಟು ಹೋಗುತ್ತೆ. ಡಿ ಸಿ ಸಾಹೇಬರು ಎರಡು ದಿನ ರಜದಲ್ಲಿದ್ದಾರೆ, ಅವ್ರು ಬಂದ ತಕ್ಷಣ ಈ ಫೈಲ್ನ ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಅಲ್ಲಿವರೆಗೂ ಈ ಫೈಲ್ನ ನೀವು ಜೋಪಾನ ಮಾಡಿ. ಒಳ್ಳೇದು. ನೋಡಯ್ಯ ಶಂಕರ, ಚೇರ್ಮನ್ಗಿರಿ ನಿನ್ನೆ ಹುಡುಕೊಂಡು ಬಂದಿದೆ, ನೀನು ಮದುವೆಗೆ ಒಪ್ಕೊಂಡಿದ್ದ ಕ್ಷಣ ಭಾಳ ಒಳ್ಳೇದು. ಎಲ್ಲ ಈತಾಳ ಕಾಲ್ಗುಣ. ಹೌದು.
ಸರಿ ಮಾವ, ನಾವಿನ್ನು ಬರ್ತೀವಿ. ಆಯ್ತಪ್ಪ, ಚರ್ಮಂಡ್ರೆ ಬರ್ತೀವಿ. ಹಾಂ, ಅಮ್ಮ. ಹ್ಮ್, ಕಾಲು ನೋವಾ? ಅಯ್ಯೋ, ನಂದಿರೋದೇ ಬಿಡು, ಹಳೆಯ ಕತೆ. ಇನ್ನೇನಾಗತ್ತೆ ಮತ್ತೆ ಇಷ್ಟೊಂದು ಓಡಾಡಿದ್ರೆ? ನಿಂಗೇನು ಬರ್ತಾ ಬರ್ತಾ ವಯಸ್ಸು ಕಮ್ಮಿನ ಆಗ್ತಿದೆ. ಕೊಡಿರಿ, ನಾನು ಒತ್ತೀನಿ. ಬೇಡ ಕಣೆ, ಎಷ್ಟು ದಿವಸ ಅಂತ ನಾನು ನಿನ್ನ ಕೈಯಲ್ಲೇ ಸೇವೆ ಮಾಡಿಸ್ಕೊಳ್ಳೋದು? ಯಾಕಮ್ಮ ಹಾಗೆ ಹೇಳ್ತೀಯ? ನಾನು ಇರೋ ಅಷ್ಟು ದಿವಸ ಮಾಡ್ತೀನಿ. ಖುಷಿಯಾಗಿದೆಯಾ? ಹೂನಮ್ಮ, ಯಾಕೆ ಹಾಕಿ ಹೇಳ್ತಿದ್ಯಾ? ನಿನ್ನ ಸೇವೆ ಮಾಡೋದ್ರಲ್ಲಿರೋ ಖುಷಿ ಬೇರೆ ಯಾವ್ದ್ರಲ್ಲಿ ಸಿಗುತ್ತೆ ಹೇಳು. ಅದಲ್ಲ ಕಣೆ, ಶಂಕರನ್ನ ಮದುವೆ ಮಾಡ್ಕೊಳ್ಳೋಕೆ ನೀನು ಖುಷಿಯಾಗಿ ಒಪ್ಕೊಂಡಿದ್ಯಾ ಅಂತ ಕೇಳ್ತಾ ಇದ್ದೀನಿ. ನನಗೆಲ್ಲೋ ಒಂದು ಕಡೆ ಅಳುಕು. ಯಾಕಮ್ಮ? ಎಲ್ಲ ಹೆಣ್ಮಕ್ಳಿಗೂ ತಾನು ಮದುವೆ ಆಗೋ ಗಂಡನಿಗೆ ಮೊದಲನೇ ಹೆಂಡತಿ ಆಗಿರಬೇಕು ಅಂತ ಆಸೆ ಇರುತ್ತೆ. ಮದುವೆ ಆಗೋವನಿಗೆ ತಾನೇ ಮೊದಲನೇ ಹೆಣ್ಣಾಗಿರಬೇಕು, ಅವನ ಪ್ರೀತಿಯೆಲ್ಲ ಅವಳಿಗೆ ಸಿಗಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಶಂಕರನಿಗಾಗಲೇ ಒಂದು ಮದುವೆ ಆಗಿತ್ತು, ಅವನಿಗೊಂದು ಮಗುನೂ ಇದೆ. ಅದ್ರ ಬಗ್ಗೆ ನಿನಗೆ ಯೋಚನೆ ಇಲ್ವಾ? ನೋಡು ಗೀತಾ, ನಮ್ಮ ಬಲವಂತಕ್ಕೆ ಒಪ್ಕೋಬೇಡ. ನಿನಗೆ ಒಪ್ಪಿಗೆ ಇಲ್ಲ ಅಂದರೆ ನನ್ನ ಹತ್ರ ಹೇಳ್ಬಿಡು. ನೋಡು ಗೀತಾ, ನಮ್ಮ ಬಲವಂತಕ್ಕೆ ಒಪ್ಕೋಬೇಡ. ನಿನಗೆ ಒಪ್ಪಿಗೆ ಇಲ್ಲ ಅಂದರೆ ನನ್ನ ಹತ್ರ ಹೇಳ್ಬಿಡು. ಇಲ್ಲಮ್ಮ, ನಾನು ಅವ್ರನ್ನ ಮನ್ಸಾರೆ ಒಪ್ಪಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರು ನನ್ನನ್ನು ಒಪ್ಪಿದ್ದಾರೆ. ಯಾವಾಗಲೂ ಹಾಗೆ ಅಲ್ವಮ್ಮ, ನಾವು ಇಷ್ಟಪಡೋರ್ಗಿಂತ ನಮ್ಮನ್ನು ಇಷ್ಟಪಡೋರ ಜೊತೆ ನಾವಿರ್ಬೇಕಲ್ವಾ? ಅವರು ನನ್ನನ್ನು ನಾನು ಇರೋ ಹಾಗೆ ಇಷ್ಟಪಟ್ಟಿದ್ದಾರೆ, ಅದಕ್ಕಿಂತ ಏನು ಬೇಕಮ್ಮ? ಅವರು ಈಗಾಗಲೇ ಸಂಸಾರ ಮಾಡಿರ್ಬೋದು, ಆದರೆ ನನ್ನ ಜೊತೆ ಜೀವನ ಶುರು ಮಾಡ್ತಿರೋದು ಇದೇ ಮೊದಲಲ್ವಾ? ನಂಗೆ ಅದು ಮುಖ್ಯ. ನನಗೆ ಈ ಸಂಬಂಧದ ಬಗ್ಗೆ ಯಾವುದೇ ಬೇಜಾರಿಲ್ಲ. ನೀನು ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಕೊರಗಬೇಡ. ಸತ್ಯ, ನನ್ನ ಮನಸ್ಸಿಗೆ ಈಗ ಹಗುರಾಯ್ತು. ನೋವು ಇಷ್ಟು ಬೇಗ ಹೊರಟೋಯ್ತಾ? ಹೂ ಕಣೆ, ನೀನು ಕೈ ಮುಟ್ಟಿದ ತಕ್ಷಣ ನನ್ನ ನೋವೆಲ್ಲ ಮಾಯ ಆಗೋಯ್ತು. ಮಂಗಳಾ, ಗೀತಾ, ಎಷ್ಟು ವರ್ಷ ಆಯ್ತೆ ನಿನ್ನ ನೋಡಿ. ಸುಮ್ಮನೆ ಅಕ್ಕ, ಹೇಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಹೇಗಿದೆಯಾ ಪುಟ್ಟ? ಚೆನ್ನಾಗಿರು, ಬಾಮ. ನಿನ್ನ ಮದುವೆ ಈ ಮನೇಲಿ ನಡೆದ್ರೆ ಇದು 50ನೇ ಮದುವೆ. ನಾನೀ ಮನೆಗೆ ಸೊಸೆಯಾಗಿ ಬಂದ್ಮೇಲೆ ಕೆಲವ್ರ ಕಾಲ್ ಗುಣನೇ ಹಾಗೆ, ಊರವ್ರಿಗೆಲ್ಲ ಒಳ್ಳೇದಾಗತ್ತೆ, ಆದರೆ ನಮ್ಮ ಹಣೆ ವರ ಬದಲಾಗಲ್ಲ. ಏನು ಮಾಡೋಕ್ಕಾಗತ್ತೆ? ನೋಡಿದೆ ಗೀತಾ, ನೀನು ಹೀಗಿದ್ರು ನಿನಗೆ ಮದುವೆ ಆಗತ್ತೆ. ಯಾರ ಪುಣ್ಯನೋ ಏನೋ. ಯಾಕಕ್ಕ ಹಾಗೆ ಹೇಳ್ತೀರಾ? ನಮ್ ಗೀತನ್ಗೆ ಏನಾಗಿದೆ ನೋಡಿ, ಇಷ್ಟು ಲಕ್ಷಣವಾಗಿದ್ದಾಳೆ ಅಂತ. ಏ, ನಾನು ಅದನ್ನೇ ಹೇಳಿದ್ದು, ಲಕ್ಷಣವಾಗಿದ್ದಾಳೆ ಅದಕ್ಕೆ ಮದುವೆ ಆಗ್ತಾ ಇರೋದು.
ಮನೆಗೆ ಬಂದು ಎಷ್ಟು ವರ್ಷ ಆಯ್ತು. ಹಿಂದಿಂದೆಲ್ಲ ಮರ್ತು ಬಿಡಿ ಕಿರ್ಚಕ್ಕ, ಈಗ ಸಂತೋಷದ ಸಮಯ, ಸಂತೋಷ ಪಡೋಣ. ಬನ್ನಿ ಒಳಗೆ ಬನ್ನಿ. ನಮ್ಮನೆಗೆ ಬರ್ದೆ ತುಂಬಾ ವರ್ಷ ಆಯ್ತು ಅಲ್ವಾ? ಬರ್ಲೇಬಾರ್ದು ಅನ್ಕೊಂಡಿದ್ದೆ. ಯಾಕಕ್ಕ ಹಿಂದಿಂದೆಲ್ಲ ನೆನ್ಪು ಮಾಡ್ಕೊಂಡು ಕೊರಗ್ತೀರ? ಬಿಟ್ಟುಬಿಡಿ, ಮಗಳ ಮದುವೆ, ಸಂಭ್ರಮ ಪಡಬೇಕು ನೀವು. ಬನ್ನಿ ಒಳಗೆ ಬನ್ನಿ. ಹತ್ತಕ್ಕೆ ಆಗ್ಲೇ ಎಲ್ಲ ಬಂದ್ಬಿಟ್ಟಿದ್ದೀರಿ. ಹುಡುಗನ್ನ ಬರ್ಮಾಡ್ಕೊಳಕ್ಕೆ ನಾವು ತಯಾರಿನೇ ಮಾಡ್ಕೊಂಡಿಲ್ಲ. ಅದೆಲ್ಲ ಆಮೇಲೆ ಆಗ್ಲಿ, ಮೊದಲು ಶಾಸ್ತ್ರಕ್ಕೆ ಗೋರಂಟಿ ಕೊಟ್ಟು ಹೋಗೋಣ ಅಂತ ಬಂದೆ. ನಮ್ಮೂರಿನ ಚೇರ್ಮನ್ ಎಲೆಕ್ಷನ್ಗೆ ಶಂಕರು ನಿಂತಿದ್ದಾನೆ, ಅವನೇನಾದ್ರೂ ಗೆದ್ಬಿಟ್ರೆ ಅತ್ಗೆ ನೀನ್ ಚೇರ್ಮನ್ ಅತ್ತೆ, ನಮ್ ಗೀತಾ ಚೇರ್ಮನ್ ಹೆಂಡತಿ. ನೀವೆಲ್ಲ ಬಂದಿರೋದು ಈಗ ನಮ್ ಮನೆಗೊಂದ್ ಕಳೆ ಬಂದಾಗ ಆಯ್ತು. ನಾವ್ ಹೊರಡ್ತೀವಿ, ನಮಗ್ ತುಂಬಾ ಕೆಲ್ಸ ಇದೆ. ಸಾಯಂಕಾಲ ಹೇಗೂ ಬರ್ತೀವಲ್ಲ, ಬರದ ಅತ್ಗೆ ಬರ್ತೀವಿ. ಬರ ಬನ್ನಿ ಒಳಗೆ ಹೋಗೋಣ. ಹಾಯ್ ಗೀತಾ. ಹಾಯ್. ನೀವೆಲ್ಲರೂ ಬೇಗ ರೆಡಿ ಆಗ್ಬೇಕಂತೆ, ಹೊರಗಡೆ ಹೋಗ್ತಿದ್ದೀವಿ ಅಮ್ಮ ಹೇಳಿದ್ದು. ಹೌದಾ? ಪಿಂಕಿ, ಈ ಟಾಪ್ ಚೆನ್ನಾಗಿದೆಯಾ? ನೀನ್ ಯಾವ್ದು ಹಾಕೊಂಡ್ರು ಒಂದೇ ಬಿಡು. ಯಾಕೆ ಹಂಗ ಹೇಳ್ತೀಯಾ? ಅಂದ್ರೆ ನೀನ್ ಯಾವ ಡ್ರೆಸ್ ಹಾಕೊಂಡ್ರು ಮುದ್ದಾಗಿ ಕಾಣಿಸ್ತೀಯಾ ಅಂತ. ಹೌದಾ? ಹಂಗಂದ್ರೆ ಹೊರಗೆ ಹೋಗಿ ಟಾಪ್ ಓಕೆನಾ? ಅಂದ್ರೆ ನೀನು ಹೋಗ್ತಿದ್ಯಾ? ಹ್ಞೂ. ಮತ್ತೆ ನಾನು ಹೋಗ್ದೆ ಇನ್ಯಾರು ಹೋಗ್ತಾರೆ? ನೀನು ಜೊತೆಗೆ ಬರ್ತಿದ್ಯಾ? ಅಯ್ಯೋ, ನಾನು ಬರೋದಿಲ್ಲ, ಬೇಕಿದ್ರೆ ನೀನು ಹೋಗು. ಯಾಕೆ ಹಿಂಗೆ ಹೇಳ್ತೀಯಾ? ನನ್ನ ಜೊತೆ ಬಾರೆ ಪ್ಲೀಸ್. ಅಯ್ಯೋ, ನಾನೇನತ್ರ ಇವ್ರ ಜೊತೆ ಹೋದ್ರೆ ಲಕ್ಕಿನ ನೋಡೋ ಚಾನ್ಸ್ನ ಮಿಸ್ ಮಾಡ್ಕೋತೀನಿ.